ಹಿಂದೂಗಳನ್ನು ನಿರಂತರವಾಗಿ ಮತಾಂತರ ಮಾಡುವಂತಹ ಒಂದು ಷಡ್ಯಂತ್ರ ಏನು ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೋಸ್ಕರ ಬೇರೆ ಬೇರೆ ದೇಶದಿಂದ ಏನು ಹಣ ಬಂದು ಈ ಮತಾಂತರಕ್ಕೆ ಪ್ರೋತ್ಸಾಹ ಇದೆ, ಇದೆಲ್ಲವನ್ನ ಮನಗಂಡು ಅವತ್ತಿನ 2016 ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇದನ್ನ ಲಾ ಮಿನಿಸ್ಟರ್ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಆ ಫೈಲ್ಗೆ ಸೈನ್ ಹಾಕಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಹೆಡ್ಮಾಸ್ಟರ್ ಇದ್ದಂಗೆ, ಮತ್ತೆ ಅವರೇ ಸೂಪರ್ಮ್ಯಾನ್, ಅವರೇ ಸೈನ್ ಹಾಕಿದ ಮೇಲೆ ಇದು ಕಾಂಗ್ರೆಸ್ಸಿನ ಕೂಸಿದು. ನಾವು ಅದಕ್ಕೆ ಸ್ವಲ್ಪ ಬದಲಾವಣೆಯನ್ನು ತಂದು ಒಂದೆರಡು ಪಾಯಿಂಟ್ ಅನ್ನು ಆಡ್ ಮಾಡಿ ನಾವು ಮಾಡಿದರೆ ಬಿಟ್ರೆ ಇವತ್ತು ಏನ್ ಕಾಂಗ್ರೆಸ್ ಅವರು ಏನು ಅಲ್ಪಸಂಖ್ಯಾತರ ಚಾಂಪಿಯನ್ ಆಗ ಕೊರಟಿದ್ದಾರೆ. ಇದರಿಂದ ಅವ್ರ ಮುಖಭಂಗ ಆಗಿದೆ. ಇವತ್ತು ಅವರು ದಾರಿಯಲ್ಲಿ ಮುಖ ಎತ್ಕೊಂಡು ಮುಸ್ಲಿಮರುಗಳ ಸಭೆಗೆ ಹೋದಾಗ, ಮುಸ್ಲಿಂ ಬಾಂಧವರ ಸಭೆಗಳಿಗೆ ಹೋದಾಗ ಏನ್ ಚಾಂಪಿಯನ್ ರೀತಿ ಭಾಷಣಗಳು ಹೊಡಿತಾ ಇದ್ರು. ಇನ್ನು ಮುಂದೆ ಅವ್ರ ಭಾಷಣ ಹೊಡಿಯಕ್ಕಾಗಲ್ಲ, ಯಾಕೆಂದ್ರೆ ಕೇಳ್ತಾರೆ ನೀವೇ ಸೈನ್ ಹೊಡೆದಿದ್ದೀರಾ ಅಂತ. ಯಾರಾದರೂ ಮಾಧ್ಯಮದವರು ಕೇಳಿದ್ರೆ ಅಥವಾ ಆ ಜನ ಕೇಳಿದ್ರೆ ಅವ್ರಿಗೆ ಇವತ್ತು ಉತ್ತರ ಇಲ್ಲ. ಒಂದ್ ರೀತಿ ಕಾಂಗ್ರೆಸ್ ಇವತ್ತು ಜನಗಳ ಮುಂದೆ ಒಂದ್ ರೀತಿ ಅಪಹಾಸ್ಯಕ್ಕೆ ಈಡಾದಂತ ಪಕ್ಷ ಆಗಿದೆ. ಬಿಜೆಪಿ ಈ ಒಂದು ಮತಾಂತರ ಆಗ್ತಾ ಇರುವಂತದ್ದು ಒಂದು ರಾಜ್ಯದ ಒಂದು ದೇಶದ ಒಂದು ಸರ್ವತೋಮುಖ ಒಂದು ಒಗ್ಗಟ್ಟಾಗಿರುವಂತಹ ಒಂದು ನೀತಿ ಏನಿದೆ ಅದಕ್ಕೆ ವಿರುದ್ದ ಇರ್ತದೆ. ಅದಕ್ಕೋಸ್ಕರ ಈ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರಬೇಕು. ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿದ್ದಾರೋ ಆಯಾ ಧರ್ಮದಲ್ಲಿ ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ಮತಾಂತರ ಮಾಡುವಂಥದ್ದು ಅಪರಾಧ. ಇದಕ್ಕೆ ಯಾರ್ಯಾರು ಇವತ್ತು ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ರು ಅವರಿಗೆ ನಾನು ಒಂದೇ ಪ್ರಶ್ನೆ ಕೇಳೋದು, ನಿಮ್ಗೆ ಯಾಕೆ ಭಯ? ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ. ನಿಮ್ ಭಯ ಯಾಕೆ? ನಿಮ್ಮನ್ನ ಯಾರನ್ನ ಮತಾಂತರ ಮಾಡ್ತಾ ಇದಾರೆ, ಯಾರು ಪ್ರೊಟೆಸ್ಟ್ಗಳು ಮಾಡ್ತಾ ಇದಾರೋ ಅವ್ರನ್ನ ಯಾರನ್ನ ನಾವು ಬನ್ನಿ ಅಂತ ನಾವು ಕರೆಯಲ್ಲ, ಯಾವತ್ತೂ ಕರೆಯಲ್ಲ. ಇವಾಗ ಯಾರು ಪ್ರೊಟೆಸ್ಟ್ ಮಾಡ್ತಾವ್ರೋ ನೀವು ಬನ್ನಿ ನಮ್ಮ ಧರ್ಮಕ್ಕೆ ಅಂತ ನಾವು ಕರೆಯಲ್ಲ. ನಮ್ಮ ಧರ್ಮ ಉಳಿಬೇಕು, ಅವರವ್ರ ಧರ್ಮ ಅವ್ರಿಗೆ ಉಳಿಬೇಕು. ಇದು ಬಿಜೆಪಿಯ ನೀತಿ. ಇವತ್ತೆಲ್ಲ ದಾಖಲೆಗಳನ್ನ ಸಿದ್ದರಾಮಣ್ಣ ಅವ್ರ ಮುಂದೆ ನಿಂತಿದ್ರಿ, ಅವರು ಕಕ್ಕಾಬಿಕ್ಕಿ ಆಗೋಗ್ಬಿಟ್ಟಿದ್ದಾರೆ. ನೋಡಿ, ನಾನು ಸೈನೇ ಹಾಕಿಲ್ಲ ಅಂದ್ರು, ಆಮೇಲೆ ಸ್ಪೀಕರ್ ಅವರು ಸೈನ್ ಓದಿದ ಮೇಲೆ ಈಗ ಅರ್ಧ ಗಂಟೆ ಚರ್ಚೆಗೆ ಬಿಟ್ಟಿದ್ದಾರೆ ಅವರ ಚೇಂಬರ್ ಅಲ್ಲಿ. ಅಂದ್ರೆ ಇದೆಲ್ಲ ಏನಾಗ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಅವರು ಬೀದಿಯಲ್ಲಿ ನಿಂತಾಗ ಒಂದು ಮಾತಾಡ್ತಾರೆ, ವಿಧಾನಸೌಧ ಒಳಗಡೆ ನಿಂತಾಗ ಮಾತಾಡ್ತಾರೆ. ಇದು ಅವರ ಡೋಂಗಿ, ಅವರ ಡೋಂಗಿ ಜಾತ್ಯಾತೀತ ನೀತಿ ಏನಿದೆ ಇದು ಇವತ್ತು ಖಂಡಿಸಬೇಕಾಗಿದ್ದಂಥದ್ದು. ಒಳಗೊಂದು ಹೊರಗೊಂದು, ಸಿದ್ದರಾಮಯ್ಯನವರೇ ಸ್ವತಃ ಸೈನ್ ಹಾಕಿದ್ದಾರೆ ಈ ಬಿಲ್ಗೆ. ಅದರಿಂದ ಕಾಂಗ್ರೆಸ್ಸಿನ ಈ ಡೋಂಗಿ ಬಣ್ಣ ಏನಿದೆ ಇವತ್ತು ಬಟಾ ಬಯಲಾಗಿಬಿಟ್ಟಿದೆ. ಅದರಿಂದ ಯಾವುದೇ ನೈತಿಕ ಅಧಿಕಾರ ಇಲ್ಲ ಬಿಲ್ ವಿರೋಧ ಮಾಡಕ್ಕೆ. ಕಾಂಗ್ರೆಸ್ ಅವರು ನೈತಿಕ ಅಧಿಕಾರ ಇಲ್ಲ, ಆ ಬಿಲ್ಗೆ ಅವರು ಒಪ್ಪಿಗೆ ಕೊಟ್ಟರೆ ಅವರಿಗೆ ಮಾನ ಮರ್ಯಾದೆ ಉಳಿತದೆ, ಇಲ್ಲಾಂದ್ರೆ ಅವ್ರ ಮಾನ ಹರಾಜಾಗುತ್ತೆ. ನಾವು ಆ ಕೂಸನ್ನ ಬೆಳೆಸ್ತಾ ಇಲ್ಲ, ನಾವು ಅದಕ್ಕೆ ಒಂದು ಸ್ವಲ್ಪ ಟಚ್ಅಪ್ ಕೊಟ್ಟಿದ್ರಿ. ಟಚ್ಅಪ್ ಕೊಟ್ಟು ಇನ್ನಷ್ಟು ಇವತ್ತಿನ ಕಾನೂನಿಗೆ ಬದಲಾವಣೆಯನ್ನು ತಂದು ನಾವು ಮಾಡಿದಿರಿ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾಡಿದಿರಿ. ಅಂದ್ರೆ ಸಿದ್ದರಾಮಯ್ಯನವರ ಒಳಮನಸ್ಸು ಇದೆಯಲ್ಲ, ಕಾಂಗ್ರೆಸ್ ಮನಸ್ಸಲ್ಲ, ಒಳಮನಸ್ಸು ಈ ದೇಶದ ಪರವಾಗಿ ವ್ಯಕ್ತ ಮಾಡಿದ್ದಾರೆ ಅನ್ನೋದು ಇದರಿಂದ ಅಂದ್ರೆ ಒಳಗೊಂದು ಹೊರಗೊಂದು ಅನ್ನೋದು ಅರ್ಥ ಆಗ್ತಾ ಇದೆ. ಇದಕ್ಕೆ ಬೆಂಬಲ ಮಾಡಿದ್ರೆ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಒಪ್ಕೊಂತೀರಿ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀರಿ. ಅವ್ರ ಬಿಲ್ಗೆ ಒಪ್ಪಿಗೆ ಕೊಟ್ಬಿಟ್ರೆ, ಹೆಂಗೋ ಸೈನ್ ಹಾಕಿದ್ದಾರೆ, ಹೇಗೋ ಸೈನ್ ಹಾಕಿದ್ದಾರೆ, ಒಪ್ಪಿಗೆ ಕೊಟ್ರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀರಿ.